ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ಎಲ್ಲ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ. ವಿದ್ಯಾರ್ಥಿಗಳು, ಇವತ್ತು ನೋಡೋದಲ್ಲಿ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಎರಡು ಇಂಪಾರ್ಟೆಂಟ್ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಒಂದು ಪಿ ಯು ಸಿ ಮಿಡ್ ಟರ್ಮ್ ಪರೀಕ್ಷೆ 2021 ರಿಸಲ್ಟ್ ಯಾವಾಗ, ಎರಡನೇದು ಬಂದು ಪಿ ಯು ಸಿ ಫೈನಲ್ ಪರೀಕ್ಷೆ 2022 ಮಾಡ್ತಾರಾ, ಯಾವಾಗ ಮಾಡ್ತಾರೆ, ಹೇಗಿರುತ್ತೆ, ಪಾಸ್ ಮಾಡ್ತಾರೆ, ಇದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ನ ಇವಳು ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡಿದ್ರೆ ಬಿಟ್ಟು ಸಬ್ಸ್ಕ್ರೈಬ್ ಏನಾದರೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಅದನ್ನು ಲೈಕ್ನ ಮಾಡಿ. ಮೊದಲಿಗೆ ಪಿ ಯು ಸಿ ಮಿಡ್ ಟರ್ಮ್ ಪರೀಕ್ಷೆ 2021 ಫಲಿತಾಂಶ ಯಾವಾಗ ಬರುತ್ತೆ ಅಂತ ನೀವು ಕೇಳ್ತಾ ಇದ್ದೀರಾ. ನಿಮಗೆ ಗೊತ್ತಿರೋ ಹಾಗೆ ಕರ್ನಾಟಕ ಪಿ ಯು ಸಿ ಬೋರ್ಡ್ ಪಿ ಯು ಸಿ ಮಿಡ್ ಟರ್ಮ್ ಪರೀಕ್ಷೆಯನ್ನು ಡಿಸೆಂಬರ್ 9 ರಿಂದ ಡಿಸೆಂಬರ್ 23 ವರೆಗೂ ಅನೌನ್ಸ್ಮೆಂಟ್ ಮಾಡಿದೆ. ಆ್ಯಸ್ ಯೂಶುವಲ್ ಅನೌನ್ಸ್ಮೆಂಟ್ ಮಾಡಿರೋ ಪ್ರಕಾರ ನಿಮಗೆ ಪರೀಕ್ಷೆ ನಡೀತಾ ಇದೆ. ನಿಮಗೆ ರಿಸಲ್ಟ್ನ ಎಕ್ಸ್ಪೆಕ್ಟ್ ಮಾಡೋದು ಪರೀಕ್ಷೆ ಮುಗಿದ ನಂತರ 20 ದಿನ, ಪರೀಕ್ಷೆ ಮುಗಿದ ದಿನ ಕನಿಷ್ಠ 20 ದಿನ ಟೈಮ್ ತಗೋಬೇಕು ಅಂತೇಳಿ ಮೆನ್ಷನ್ ಮಾಡಿದರು. ಬಟ್ ಪಿ ಯು ಸಿ ಬೋರ್ಡ್ ಅನೌನ್ಸ್ ಮಾಡಿರೋ ಪ್ರಕಾರ 10 ರಿಂದ 15 ದಿನದೊಳಗೆ ನಾವು ರಿಸಲ್ಟ್ ಅನೌನ್ಸ್ಮೆಂಟ್ ಮಾಡಬೇಕು ಅಂತ ಸ್ಟ್ರಿಕ್ಟ್ ಆಗಿ ಪಿ ಯು ಸಿ ಬೋರ್ಡ್ ಅನೌನ್ಸ್ಮೆಂಟ್ ಮಾಡೈತೆ. ಆದರೂ ಸಹ ಡಿಸೆಂಬರ್ 23ಕ್ಕೆ ನಮಗೆ ಎಕ್ಸಾಮಿನೇಷನ್ಗೋದ್ರೆ ನಾವು ಜನವರಿ 15ರೊಳಗೆ ನೀವು ಎಕ್ಸ್ಪೆಕ್ಟೇಷನ್ ಮಾಡ್ಬೋದು. ಪ್ರಥಮ ಪಿ ಯು ಸಿ ಆಗಲಿ ದ್ವಿತೀಯ ಪಿ ಯು ಸಿ ಆಗಲಿ ಜನವರಿ 15ರೊಳಗೆ ನಿಮಗೆ ಎಕ್ಸ್ಪೆಕ್ಟೇಷನ್ ರಿಸಲ್ಟ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಜನವರಿ 15ರೊಳಗೆ ಖಂಡಿತ ರಿಸಲ್ಟ್ ನಿಮ್ಮ ರಿಸಲ್ಟ್ ಬಂದೇ ಬರ್ತದೆ. ನೀವು ಕೇಳ್ಬೋದು ಫಸ್ಟ್ ಪಿ ಯು ಸಿದ ಸೆಕೆಂಡ್ ಪಿ ಯು ಸಿದ, ಮೊದಲು ಸೆಕೆಂಡ್ ಪಿ ಯು ಸಿ ಬರ್ತದೆ. ಸೆಕೆಂಡ್ ಪಿ ಯು ಸಿದು ಇಂಪಾರ್ಟೆಂಟ್ ಆಗಿರೋ ಕಾರಣ ಸೆಕೆಂಡ್ ಪಿ ಯು ಸಿದ ರಿಸಲ್ಟ್ ಬೇಗ ಬರ್ತದೆ. ಸೆಕೆಂಡ್ ಪಿ ಯು ಸಿ ರಿಸಲ್ಟ್ ಬಂದ ನಂತರ ಫಸ್ಟ್ ಪಿ ಯು ಸಿದು ಬರ್ತದೆ. ಇನ್ನು ಜನವರಿ 15ರೊಳಗೆ ಎರಡು ಕೂಡ ಬರೋ ಸಾಧ್ಯತೆ ಜಾಸ್ತಿ ಇದೆ. ಬಟ್ ಕರ್ನಾಟಕ ಪಿ ಯು ಸಿ ಬೋರ್ಡಿಂದ ಅಪ್ಡೇಟ್ ಬಂದಾಗ ನಾನು ಖಂಡಿತ ನಿಮಗೆ ವಿಡಿಯೋ ಮಾಡಿ ಮಾಹಿತಿಯನ್ನು ಕೊಡ್ತೀನಿ. ಇದು ಒಂದು ಡೌಟ್ ಕ್ಲಾರಿಫಿಕೇಷನ್ ಆಯ್ತೀನಿ ಅಂತ ಅಂದ್ಕೋತೀನಿ ವಿದ್ಯಾರ್ಥಿಗಳೇ. ಎರಡನೇ ಡೌಟ್ ಬಂದುಬಿಟ್ಟು ಪಿ ಯು ಸಿ ಫೈನಲ್ ಪರೀಕ್ಷೆ 2022 ಮಾಡ್ತಾರಾ. ಇದು ಸಾಕಷ್ಟು ವಿದ್ಯಾರ್ಥಿಗಳ ಡೌಟ್ ಅಂತೂ ಇದೆ ಪಿ ಯು ಸಿ ಫೈನಲ್ ಪರೀಕ್ಷೆ 2022 ಮಾಡ್ತಾರಾ ಅಂತ. ಈಗ ಪಿ ಯು ಬೋರ್ಡ್ ಏನಂದಿದೆ ಅಂದರೆ ಪಿ ಯು ಬೋರ್ಡ್ ಅವರು ಆ್ಯಸ್ ಯೂಶುವಲ್ ವರ್ಷ ಅವರು ಹೆಂಗೆ ಮಾಡ್ತಾರೆ ಅದೇ ರೀತಿ ಪಿ ಯು ಸಿ ಫೈನಲ್ ಪರೀಕ್ಷೆದು ಡೇಟ್ ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಡೇಟ್ ಅಂದರೆ ಒಂಥರ ಗೆಸ್ಟ್ ಡೇಟ್ ಅಂತ ಈ ಮಂತಲ್ಲಿ ಮಾಡ್ಬೋದು ಅಂತ. ಫಾರ್ ಎಕ್ಸಾಂಪಲ್ಲು ಮಾರ್ಚ್ ಅಥವಾ ಏಪ್ರಿಲ್ 2022 ಅಂತ ಡೇಟ್ ಕೊಟ್ಟಿದ್ದಾರೆ. ಆ ಡೇಟಲ್ಲಿ ನಾವು ಪಿ ಯು ಸಿ ಫೈನಲ್ ಪರೀಕ್ಷೆ ಮಾಡ್ಬೋದು ಅಂತೇಳಿ ಹೇಳಿದ್ದಾರೆ. ಬಟ್ ನಾನು ಹೇಳೋ ಪ್ರಕಾರ ಕಂಪ್ಲೀಟ್ ಸಿಚುವೇಶನ್ ಮೇಲೆ ಡಿಪೆಂಡ್ ಆಗುತ್ತೆ. ಇನ್ ಕೇಸ್ ಕಳೆದ ವರ್ಷದ ರೀತಿ ಏನಾದರೂ ಮತ್ತೇನಾದರೂ COVID-19 ಬಂದರೆ ಸ್ವಲ್ಪ ಚೇಂಜಸ್ ಆಗೋ ಸಾಧ್ಯತೆ ಇದೆ. ಇನ್ ಕೇಸ್ ಚೇಂಜಸ್ ಆದರೂ ಕೂಡ ಪ್ರಮೋಟ್ ಮಾಡ್ತಾರ ಅಂತ ಅಥವಾ ಪಾಸ್ ಮಾಡ್ತಾರ ಅಂತ ನೀವು ಕೇಳ್ಬೋದು. ಅದ್ರ ಬಗ್ಗೆ ಏನು ಗೊತ್ತಿಲ್ಲ. ಕಂಪ್ಲೀಟ್ ಸಿಚುವೇಶನ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಈಗ ಅಪ್ಪಿ ತಪ್ಪಿ ಮತ್ತೆ ಕೋವಿಡ್ ಬರೆದು ಹೋದರೆ ಆ್ಯಸ್ ಯೂಶುವಲ್ ನಿಮಗೆ ಎಕ್ಸಾಮಿನೇಷನ್ ನಡೀತಾ ಇದೆ. ಅಪ್ಪಿ ತಪ್ಪಿ COVID-19 ಬಂದರೆ ನಿಮಗೆ ಎಕ್ಸಾಮಿನೇಷನ್ ಚೇಂಜಸ್ ಆಗ್ತಾ ಹೋಗ್ತದೆ. ನೀವು ಕಳೆದ ಬಾರಿ ನೋಡಿದರೆ ಏನೇನು ಚೇಂಜಸ್ ಆಯಿತು, ಪಿ ಯು ಸಿ ವಿದ್ಯಾರ್ಥಿಗಳನ್ನ ಹೇಗೆ ಪಾಸ್ ಮಾಡಿದ್ರು ಅವನ್ನೆಲ್ಲ ನಿಮಗೆ ಗೊತ್ತಾಗಿತ್ತು ಅಂದ್ಕೊಡ್ತೀನಿ. ಬಟ್ ಈ ವರ್ಷ ಕೂಡ ಪಾಸ್ ಮಾಡ್ತಾರಂತ ನಿಮಗೆ ಒಂದು ಮೈಂಡಲ್ಲಿ ಇರುತ್ತೆ. ಈ ವರ್ಷ ಕೂಡ ಪಾಸ್ ಮಾಡ್ತಾರೆ ಅಂತ. ಮತ್ತೆ COVID-19 ಬಂದರೆ ಬಹುಶಃ ಮಾಡಬಹುದು, ಯಾವುದಕ್ಕೂ ಹೇಳೋಕ್ಕೆ ಆಗೋದಿಲ್ಲ. ಯಾವಾಗ ಮಾಡ್ತಾರೆ ಅಂದರೆ ಕರ್ನಾಟಕ ಪಿ ಯು ಸಿ ಬೋರ್ಡ್ ಹೇಳಿದ ಪ್ರಕಾರ ಮಾರ್ಚ್ ಅಥವಾ ಏಪ್ರಿಲ್ 2022ಕ್ಕೆ ನಿಮಗೆ ಪರೀಕ್ಷೆ ಮಾಡ್ತೀವಿ ಅಂತ ಮುಂಚೆನೇ ಹೇಳಿದ್ದಾರೆ. ಪ್ರಥಮ ಪಿ ಯು ಸಿ ಬಂದುಬಿಟ್ಟು ಮಾರ್ಚ್, ದ್ವಿತೀಯ ಪಿ ಯು ಸಿ ಬಂದುಬಿಟ್ಟು ಈ ಏಪ್ರಿಲ್ 2022ಕ್ಕೆ ಮಾಡ್ತೀವಿ ಅಂತೇಳಿ ತಿಳಿಸಿದ್ದಾರೆ. ಬಟ್ ನನಗೆ ಅನಿಸಿದ ಪ್ರಕಾರ ಸ್ವಲ್ಪ ಡೇಟ್ ಎಕ್ಸ್ಟೆಂಡ್ ಆಗೋ ಸಾಧ್ಯತೆ ಜಾಸ್ತಿ ಇದೆ. ಯಾಕಂದರೆ ಕೋವಿಡ್ ನಂತರ ಶಾಲಾ ಕಾಲೇಜು ಲೇಟಾಗಿ ಶುರು ಆಯಿತು, ಇನ್ನೂ ಸಿಲೆಬಸ್ ಕೂಡ ಆಗಿರಲಿಲ್ಲ. ಈಗ ಏಕಾಏಕಿ ಮೀಟರ್ ವ್ಯಾಕ್ಸಿನೇಷನ್ ಕೂಡ ನಡೀತು, ಇನ್ನೂ ಕೂಡ ಸಿಲೆಬಸ್ ಕೂಡ ಫುಲ್ ಮುಗಿಸಬೇಕಾಗುತ್ತೆ. ವಿದ್ಯಾರ್ಥಿಗಳು ಕೂಡ ಓದಬೇಕಾಗುತ್ತೆ, ವಿದ್ಯಾರ್ಥಿಗಳಿಗೆ ರಿವಿಷನ್ ಕೂಡ ಮಾಡಬೇಕಾಗುತ್ತೆ. ಆ ರೀತಿಯಿಂದ ನನಗೆ ಅನಿಸಿದ ಪ್ರಕಾರ ಏಪ್ರಿಲ್ ಅಥವಾ ಮೇ ಆಗಬಹುದು ದ್ವಿತೀಯ ಪಿ ಯು ಸಿ ಎಕ್ಸಾಮಿನೇಷನ್, ಮೇ ಗಂಟೆ ಹೋಗಬಹುದು ಅಂತ ನನ್ನ ಅನಿಸಿಕೆ. ಬಟ್ ಕರ್ನಾಟಕ ಪಿ ಯು ಸಿ ಬೋರ್ಡ್ ಏನು ಡಿಸೈಡ್ ಮಾಡುತ್ತೆ ಹೇಳೋಕ್ಕಾಗಲ್ಲ. ಸಿಚುವೇಷನ್ ಮೇಲೆ ಡಿಪೆಂಡ್ ಆಗುತ್ತೆ. ಮತ್ತೇನಾದರೂ ನಿಮಗೆ COVID-19 ಬಂದರೆ ಚೇಂಜಸ್ ಆಗುತ್ತೆ. ಇನ್ ಕೇಸ್ ಮತ್ತೆ ಸಿಲೆಬಸ್ ಲೇಟ್ ಆಯಿತು ಅಂದರೆ ಇನ್ನು ಓದಿಲ್ಲ ಅಂದರೆ ನೀವು ಕೂಡ ನಿಮಗೆ ಲೇಟ್ ಆಗಬಹುದು ಅಂತ ನನ್ನ ಅನಿಸಿಕೆ. ಬಟ್ ಸಿಚುವೇಷನ್ ಮೇಲೆ ಡಿಪೆಂಡ್ ಆಗುತ್ತೆ. ಕರ್ನಾಟಕ ಪಿ ಯು ಸಿ ಬೋರ್ಡ್ ಕೂಡ ಅನೌನ್ಸ್ಮೆಂಟ್ ಮಾಡ್ತಾರೆ, ವೇಟ್ ಮಾಡಬೇಕಾಗುತ್ತೆ. ಪಾಸ್ ಮಾಡ್ತಾರೆ ಅಂತ ನೀವು ಕೇಳ್ಬೋದು ಎಲ್ಲರೂ. ನಾನು ಹೇಳೋರಾಗೆ ಮುಂಚೆ ಕೂಡ ಹೇಳಿದ್ದೀನಿ, ಪಾಸ್ ಮಾಡ್ತಾರೆ ಅಂದರೆ ಸಿಚುವೇಷನ್ ಮೇಲೆ ಡಿಪೆಂಡ್ ಆಗುತ್ತೆ. ಇನ್ ಕೇಸ್ ಮತ್ತೆ COVID-19 ಬಂದರೆ ಪಾಸ್ ಮಾಡೋ ಸಂಭವ ಇದೆ. ಯಾವ ಆಧಾರದ ಮೇಲೆ ಪಾಸ್ ಮಾಡ್ತಾರೆ ಅಂದರೆ ನೀವು ಆಲ್ರೆಡಿ ಮಿಡ್ ಟರ್ಮ್ ಎಕ್ಸಾಮಿನೇಷನ್ ಬರ್ತಿದ್ದೀರಾ, ಇಂಟರ್ನ್ಯಾಷನಲ್ ಬರ್ತಿದ್ದೀರಾ, ಆ ಆಧಾರದ ಮೇಲೆ ಪಾಸ್ ಮಾಡಬಹುದು ಅಂತ ಹೇಳ್ತೀನಿ. ಪಕ್ಕ ಕನ್ಫರ್ಮ್ ಮಾಡ್ಕೋಬೇಡಿ, ಮಾಡಬಹುದು. ಇನ್ ಕೇಸ್ ಮತ್ತೆ COVID-19 ಬಂದರೆ, COVID-19 ಆಲ್ರೆಡಿ ಬಂದಿದೆ ಆದರೆ ಅದು ಯಾವ ರೀತಿ ಹಬ್ಬುತ್ತೆ, ಯಾವ ರೀತಿ COVID-19 ಸ್ಪ್ರೆಡ್ ಆಗುತ್ತೆ ಅದ್ರ ಮೇಲೆ ನಿಮಗೆ ಕಂಪ್ಲೀಟ್ಲಿ ಡಿಪೆಂಡ್ ಆಗುತ್ತೆ. ನಾನು ಬರಬಾರ್ದು ಅಂತ ಇಚ್ಛಪಡ್ತೀನಿ. ನಿಮಗೆ ಏನು ಅನಿಸುತ್ತೆ ಅಂತೇಳಿ ಈ ವಿಡಿಯೋದ ಕಮೆಂಟ್ಲಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿದ್ಯಾರ್ಥಿಗಳು. ಈ ವಿಡಿಯೋ ಇಷ್ಟ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಇದೇ ಥರ ಹೆಚ್ಚು ನೋಡಬೇಕಾದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿಗೋಣ ಮುಂದಿನ ವಿಡಿಯೋದಲ್ಲಿ.